ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಶಾವಿಗೆನ ಹಾಕ್ಕೊಂಡಿದ್ದೀನಿ. ಅದನ್ನು ಹುರಿತಾ ಇದ್ದೀನಿ. ನೀವು ಹುರಿಬೋದು, ಇಲ್ಲಾಂದರೆ ನೀರು ಹಾಕಿ ಕುದಿಸ್ಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿರಿ. ನೋಡಿ, ಇವಾಗ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಅದನ್ನು ನಾನು ಒಂದು ಪ್ಲೇಟಲ್ಲಿ ತಗೊಂಡ್ಬಿಡ್ತೀನಿ ಸೈಡಿಗೆ. ಅದೇ ಬಾಣಲೆನ ತಗೊಂಡಿದ್ದೀನಿ. ಹಾಗೆ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ, ಎರಡು ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದೀನಿ. ಆಮೇಲೆ ಮೂರು ಕಡ್ಡಿ ಕರಿಬೇವು. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ 4-5 ಕಾಜು ಅದನ್ನು ಚೆನ್ನಾಗಿ ಹುರಿರಿ. ನಾನು ಫಸ್ಟೇ ಹಾಕಬೇಕಿತ್ತು, ಮರೆತುಬಿಟ್ಟೆ. ಇವಾಗ ಬೀನ್ಸ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಟೊಮಾಟೊ, ಸ್ವಲ್ಪ ಅರಿಶಿನ, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಒಂದು ಪಿಂಚು ಖಾರದ ಪುಡಿ. ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾದರೆ ಸ್ಕಿಪ್ ಮಾಡಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲಿಂದ ಶಾವಿಗೆ ತೊಗೊಂಡಿದ್ವಲ್ಲ ಅದೇ ಬೌಲಿಂದ ಎರಡು ಬೌಲ್ ನೀರು ತಗೊಳ್ಳಿ. ಇವಾಗ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನೀರು ಕುದಿತಾ ಇದೆ. ಗ್ಯಾಸ್ ಸ್ಲೋ ಮಾಡಿಕೊಂಡು ಹಾಕ್ರಿ. ಒಂದು ಕೈಲ ಹಾಕಿ, ಒಂದು ಕೈಲಿಂದ ಅಳಗಡಿಸಿ. ಈ ಥರ ಒಂದು 5-10 ನಿಮಿಷ ಮುಚ್ಚಿಟ್ಬಿಡಿ. ನೋಡಿ, ಆಗಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕುದ್ದಿದೆ ಇಲ್ಲ ಅಂತ. ನೀರು ಸ್ವಲ್ಪ ಇಲ್ಲ, ಈ ಥರ ಆಗಬೇಕು. ಇವಾಗ ಮೇಲಿಂದ ಕೊತ್ತಂಬರಿ ಹಾಕಿ, ಅರ್ಧ ಹೋಳು, ನಿಂಬೆಹಣ್ಣಿನ ರಸ ಹಾಕಿ ಸರ್ವ್ ಮಾಡಿ. ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.